ಕರ್ನಾಟಕ ರಾಜ್ಯ ಸರ್ಕಾರಿ ಎನ್ ಪಿ ಎಸ್ ನೌಕರರ ಸಂಘ ಬೆಂಗಳೂರು. ಇದರ ಪ್ರಧಾನ ಕಾರ್ಯದರ್ಶಿಯಾಗಿ ನಾನು ಕಳೆದ 8 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೆ. ಕಳೆದ ಇತ್ತೀಚಿನ ಬೆಳವಣಿಗೆಗಳು ನನ್ನ ತೆಗೆದುಹಾಕಿರೋದಿರ್ಬೋದು, ಇವೆಲ್ಲ ಆಗಿ ಮತ್ತೆ ಡಿ ಆರ್ಗೆ ಹೋಗಿ ಮತ್ತೆ ತಡೆಯಾಜ್ಞೆ ತಂದಿದ್ದಾಯಿತು. ಅಂತಿಮವಾಗಿ ಈಗ 3 ದಿನಗಳ ಕೆಳಗಾಗಿ ಮತ್ತೆ ಸಹಕಾರ ಸಂಘ ನ್ಯಾಯಾಲಯವು ನನ್ನ ತಡೆಯಾಜ್ಞೆ ಕೊಟ್ಟರೆ ತರವುಗೊಳಿಸಿ, ಜೊತೆಗೆ 5 ವರ್ಷ 8 ವರ್ಷ ಆಗಿರೋದ್ರಿಂದ ಇಡೀ ತಾಲೂಕು ಜಿಲ್ಲೆ ರಾಜ್ಯಕ್ಕೆ 90 ದಿನಗಳಾಗಿ ಅಧ್ಯಕ್ಷರು ಮತ್ತು ನಾನು ಪ್ರಧಾನ ಕಾರ್ಯದರ್ಶಿ ನೇತೃತ್ವ ಒಳಗೊಂಡಿರತಕ್ಕಂತ ಒಂದು ರಾಜ್ಯ ಸಮಿತಿಯು ತಾಲೂಕು ಜಿಲ್ಲೆ ರಾಜ್ಯಕ್ಕೆ ಚುನಾವಣೆ 90 ದಿವಸ ಮಾಡಬೇಕು ಅಂತ ಆದೇಶ ಮಾಡಿದೆ. ಸ್ನೇಹಿತರೆ ಹೇಳಲಿಕ್ಕೆ ಬಯಸದಷ್ಟೇ, ನಾವು ಒಂದು ಅನಿವಾರ್ಯತೆ ಮತ್ತು ಕಾಲಘಟ್ಟದಲ್ಲಿ ಇದ್ದೇವೆ. ಎನ್ ಪಿ ಎಸ್ ಅನ್ನು ರದ್ದುಗೊಳಿಸುವ ನಿಟ್ಟಿನಲ್ಲಿ ನಾವಿದ್ದೇವೆ. ನಾವು ನನ್ನ ಅಧ್ಯಕ್ಷ ಕಾರ್ಯದರ್ಶಿ ಅಂತ ಬಡದಾಡುವ ಸ್ಥಿತಿಯಲ್ಲಿ ನಾವೆಲ್ಲ ಇಲ್ಲ. ಬಟ್ ಅಹಿತಕರ ಘಟನೆಗಳು ನಡೆದೋಗಿದೆ, ಅದನ್ನೆಲ್ಲ ಮರೆತು ನಾವೆಲ್ಲರೂ ಕೂಡ ಮತ್ತೆ ಆ ದಿಕ್ಕಲ್ಲಿ ಹೋಗಬೇಕಾಗಿದೆ. ನನಗೇನು ಇವತ್ತು ಮತ್ತೆ ಅವಕಾಶ, ನಾನು 2-3 ಸಂಘದಲ್ಲಿ ಇದೆ ಅಂತ ಹೇಳಿದ್ರೆ ಇದು ನಾವು ಕಟ್ಟಿರತಕ್ಕಂಥ ನಮ್ಮ ಮಾತೃ ಸಂಘಟನೆ ಮತ್ತು ಇದನ್ನು ತಾಯಿ ಅಂತ ಭಾವಿಸಿದ್ದೇವೆ. ಆ ಕಾರಣಕ್ಕಾಗಿ ನಮ್ಮನ್ನು ನಂಬಿರ್ತಕ್ಕಂಥ ಲಕ್ಷಾಂತರ ನೌಕರರ ಕಣ್ಣೀರು ಒರೆಸುವಂಥ ಅವಕಾಶ ನಮಗಿದೆ. ಮತ್ತೆ ಈ ಸಂಘಟನೆಯಲ್ಲಿ ಪ್ರಧಾನ ಕಾರ್ಯದರ್ಶಿ ಕೆಲಸ ಮಾಡ್ತಿದ್ದೀನಿ. ಅದಕ್ಕೆಲ್ಲ ತಮ್ಮೆಲ್ಲ ಶುಭ ಹಾರೈಕೆಗಳನ್ನು ಸಲ್ಲಿಸಿದ್ದೀರಿ, ತಮ್ಮ ಕೂಡ ಧನ್ಯವಾದಗಳು. ಮತ್ತು ನಾನು ಕಷ್ಟದ ಕಾಲದಲ್ಲಿ ಇದ್ದಾಗ ನನ್ನ ಜೊತೆಗೆ ಹೆಗಲಿಗೆ ಹೆಗಲು ಕೊಟ್ಟಿರ್ತಕ್ಕಂಥ ನನ್ನೆಲ್ಲ ಆತ್ಮೀಯ ಸ್ನೇಹಿತರಿಗೆ ಧನ್ಯವಾದ ಅರ್ಪಿಸ್ತೇನೆ. ಬಹುಶಃ ಈ ತದ ಹಿತಕರ ಘಟನೆಗಳು ಸಂಘಟನೆಯಲ್ಲಿ ಬರಬಾರ್ದು, ಬೇರೆ ಬೇರೆ ಕಾರಣಕ್ಕಾಗಿ ಬಂದಿರ್ಬೋದು. ಅವುಗಳೆಲ್ಲವನ್ನೂ ಕೂಡ ನಾವು ಬದಿಗೊತ್ತಿ ಮುಂಬರುವ ರಾಜ್ಯ ಕಾರ್ಯಕಾರಿಣಿಯನ್ನು ನಡೆಸುವ ಮೂಲಕ ಚುನಾವಣೆ ಮಾಡಬೇಕಾ ಹೇಗೆ ಮಾಡಬೇಕು ಮತ್ತು ಸರ್ಕಾರದ ಮುಂದೆ ನಾವು ಎನ್ ಪಿ ಎಸ್ ಅನ್ನು ರದ್ದುಗೊಳಿಸುವ ನಿಟ್ಟಿನಲ್ಲಿ ಈ ಬಂದಿರತಕ್ಕಂಥ ಸರ್ಕಾರ ಆಶ್ವಾಸನೆ ಕೊಟ್ಟಿತ್ತು. ನಾವು ಆ ದಿಸೆಯಲ್ಲಿ ಕೆಲಸ ಮಾಡಬೇಕಾದ ಪರಿಸ್ಥಿತಿಯಲ್ಲಿ ನಾವೆಲ್ಲ ಇದ್ದೇವೆ. ಸರ್ಕಾರದ ಮೇಲೆ ಒತ್ತಡ ಹಾಕಿ ಎನ್ ಪಿ ಎಸ್ ಅನ್ನು ರದ್ದು ಮಾಡೋದು ಬಹುಶಃ ನನಗೇನು ಇವತ್ತು ಕೋರ್ಟಿಂದ ಆದೇಶ ಆಗಿದೆಯಲ್ಲ, ಆ ಆದೇಶ ನನಗೆ ಹೆಚ್ಚು ತೃಪ್ತಿ ಇಲ್ಲ. ಪ್ರಧಾನ ಕಾರ್ಯದರ್ಶಿ ಆಗಿರೋದನ್ನು ನನಗೆ ಯಾವ ಆದೇಶ ತೃಪ್ತಿ ಕೊಡುತ್ತೆ ಅಂತೇಳಿದ್ರೆ, ಎನ್ ಪಿ ಎಸ್ ಅನ್ನು ರದ್ದು ಮಾಡಿ ಓ ಪಿ ಎಸ್ ಮಾಡುವಂಥ ಆದೇಶ ಸರ್ಕಾರದಾಗುತ್ತಲ್ಲ, ಆ ಆದೇಶದ ಮೇಲೆ ನನಗೆ ಹೆಚ್ಚು ಪ್ರೀತಿ ಇದೆ. ಆ ಆದೇಶವನ್ನು ಪಡೆಯುವ ತನಕ ನಾನು ವಿರಮಿಸುವುದಿಲ್ಲ ಅನ್ನೋದನ್ನು ತಮ್ಮ ರಾಜ್ಯದ ಸಮಸ್ತ ನೌಕರರಿಗೆ ಮಾತು ಕೊಡ್ತಾ ಇದ್ದೇನೆ. ಬಣ ಅನ್ನೋದಿಂಥದ್ದಿಲ್ಲ, ನಮಗೆ ಎನ್ ಪಿ ಎಸ್ ರದ್ದಾಗುವಂಥದ್ದು ಮುಖ್ಯ ಅಜೆಂಡಾ ಆಗಿದೆ. ಆ ಕಾರಣಕ್ಕಾಗಿ ನ್ಯಾಯಾಲಯದಲ್ಲಿ ಆದೇಶ ಆಗಿರ್ಬೋದು, ಆದರೆ ನಾವು ಕಾರ್ಯಕರ್ತರಲ್ಲಿ ಚರ್ಚೆ ಮಾಡಿ ಅದು ಹೇಗಾಗಬೇಕು ಅನ್ನೋದನ್ನು ತೀರ್ಮಾನ ಮಾಡ್ತೇವೆ. ನಮ್ಮಲ್ಲಿ ಬಣದ ವಿಚಾರಗಳಿಲ್ಲ, ನಮ್ಮ ವಿಚಾರ ಇರತಕ್ಕಂಥ ಎನ್ ಪಿ ಎಸ್ ರದ್ದಾಗುವಂಥದ್ದು ವಿಚಾರ ಇದೆ. ಆ ದಿಸೆಯಲ್ಲಿ ನಮ್ಮ ಹೆಚ್ಚು ಆಸಕ್ತಿಯನ್ನು ತೋರಿಸೋದಕ್ಕೆ ಇಷ್ಟಪಡ್ತೇವೆ. ಯಾಕೆ ನಮ್ಮ ನಂಬಿರ್ತಕ್ಕಂಥ ಲಕ್ಷಾಂತರ ನೌಕರರು ಈ ವಿಚಾರಕ್ಕಾಗಿ ಕಾಯ್ತಾ ಇದ್ದಾರೆ.